ಇದನ್ನು ನೋಡಿ, ಪಾಲಕ್ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಕಟ್ ಪಾಲಕ್ ಇದೆ, ಬರೀ ಸೊಪ್ಪು ತೊಗೊಂಡಿದ್ದೀನಿ, ದಂಟೇನು ತೊಗೊಂಡಿಲ್ಲ ನೋಡಿ. ಒಂದು ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ, ಒಂದೇ ಒಂದು ಆಲೂ ತೊಗೊಂಡಿದ್ದೀನಿ, ಇನ್ನು ಇಷ್ಟು ಬೆಳ್ಳುಳ್ಳಿ ಇಳ್ಕ್ ತೊಗೊಂಡಿದ್ದೀನಿ, ಮತ್ತು ಮೂರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಏನು ನಾನು ಮಸಾಲೆ ಸಾಮಾನು ಉಪಯೋಗಿಸ್ತಲೇ ಇವತ್ತು ಆಲೂ ಪಾಲಕ್ ಗ್ರೇವಿ ಅಂತ ಮಾಡ್ತಾ ಇದ್ದೀನಿ. ಸಾಮಾನೇನು ಅಂದರೆ, ನಾನು ಬೇರೆ ಥರ ಯಾವುದು ಪುಡಿಗಳನ್ನು ಉಪಯೋಗಿಸ್ತಾ ಇಲ್ಲ. ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ, ಒಗ್ಗರಣೆಗೆ ಎರಡು ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಜೀರಿಗೆ ಒಗ್ಗರಣೆಗೆ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಮತ್ತು ಇಷ್ಟೆಲ್ಲ ಸಾಮಾನು ಉಪಯೋಗಿಸ್ಕೊಂಡು ನಾನು ಆಲೂ ಪಾಲಕ್ ಗ್ರೇವಿನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ. ಫಸ್ಟು ನಾವು ಆಲೂಗಡ್ಡೆನ ಹೆಚ್ಕೋಬೇಕು, ಟೊಮೊಟೊ ಹೆಚ್ಕೋಬೇಕು, ಸೊಪ್ಪು ಹೆಚ್ಕೋಬೇಕು, ಮೆಣಸಿನ್ಕಾಯಿನೂ ಕೂಡ ಬೆಳ್ಳುಳ್ಳಿ ಮೆಣಸಿನ್ಕಾಯಿನೂ ಜಜ್ಜಿ ಇಟ್ಕೋತಾ ಇದ್ದೀನಿ. ಇಷ್ಟೆಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ಒಗ್ಗರಣೆ ಹಾಕೋಣ. ಇದು ತುಂಬ ಲೈಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಮಸಾಲೆ ಸಾಮಾನು ಅಂದರೆ ಗರಂ ಮಸಾಲ ಅದೇನು ಹಾಕೋದಿಲ್ಲ, ಯಾವ ಮಸಾಲೆ ಹಾಕೋದಿಲ್ಲ, ಲೈಟ್ ಆಲೂ ಪಾಲಕ್ ಗ್ರೇವಿ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ರೆಡಿಯಾಗಿದೆ. ಈಗ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹೆಚ್ಚಿದ್ದೀನಿ, ಆದ್ರೂ ಒಂದು ಸ್ವಲ್ಪ ಜಜ್ಜಿಟ್ಕೋತಾ ಇದ್ದೀನಿ ಎರಡೂ ಒಟ್ಟಿಗೆ. ನೋಡಿ ಇದು ನೀಟಾಗಿ ತೊಳ್ಕೊಂಡಿದ್ದೀನಿ, ಇದರಲ್ಲಿ ಒಂದು ಸ್ವಲ್ಪ ಅರ್ಧಂಬರ್ಧ ಜಜ್ಜಿಬಿಟ್ಟು ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಜಸ್ಟ್ ಈ ರೀತಿ ಜಜ್ಜಿದ್ರೆ ಸಾಕು, ಫುಲ್ ಸಣ್ಣಗಾಗೋದು ಬೇಡ. ಇದ್ರ ಜೊತೆ ಶುಂಠಿ ಹಾಕ್ಕೊಂಡ್ರೆ ಮತ್ತೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ಅದಕ್ಕೆ ನಾನು ಇವತ್ತು ಲೈಟ್ ಪಲ್ಯ ಮಾಡ್ತಾ ಇರೋದ್ರಿಂದ ಶುಂಠಿ ಕೂಡ ಹಾಕಿಲ್ಲ. ನೀವು ಬೆಳ್ಳುಳ್ಳಿ ತಿಂದೇ ಹೋಗಿರೋರಿದ್ರೆ ಬೆಳ್ಳುಳ್ಳಿ ಬಿಟ್ಬಿಟ್ಟು ಇಂಗನ್ನು ಹಾಕೋಬೋದು. ನೋಡಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ನೋಡಿ ಪಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವೀಗ ಆಲೂಗಡ್ಡೆನ ಹುರ್ಕೋಬೇಕಾಗುತ್ತೆ. ಎಣ್ಣೆನಲ್ಲಿ ಒಂದು ಸ್ವಲ್ಪ ಫಸ್ಟೇ ಫ್ರೈ ಮಾಡಿಟ್ಕೋಬೇಕಾಗುತ್ತೆ. ಕೆಲವರೆಲ್ಲ ಕರೆದಿಟ್ಕೋತಾರೆ, ನಾನು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿ ಈಗ ಹುರ್ಕೊಳ್ತಾ ಇದ್ದೀನಿ. ಸಿಪ್ಪೆ ಕೂಡ ತೆಗೆದಿಲ್ಲ, ನನಗೆ ಸಿಪ್ಪೆ ತೆಗೆಯೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ, ಯಾಕೆಂದರೆ ನಾನು ಚಿಕ್ಕದ್ರಿಂದ ಅಷ್ಟೇ ಕ್ಯಾನ್ಸರ್ ಕಾಯಿಲೆಗೆ ಈ ಆಲೂಗಡ್ಡೆ ಸಿಪ್ಪೆನ ಬಳಸ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಆದ್ದರಿಂದ ಸಿಪ್ಪೆನ ಬಿಸಾಡೋಕ್ಕೆ ನನಗೆ ಮನಸ್ಸೇ ಬರಲ್ಲ, ಆದ್ದರಿಂದ ನಾನು ಸಿಪ್ಪೆ ಸಮೇತ ಹಾಕಿದ್ದೀನಿ. ನೀವು ಬೇಕಾದರೆ ಸಿಪ್ಪೆ ತೆಗೆದು ಉಪಯೋಗಿಸ್ಕೋಬೋದು, ಇಲ್ಲ ಹಾಗೆ ಕೂಡ ಉಪಯೋಗಿಸ್ಕೋಬೋದು. ನಾವು ಆಲ್ರೆಡಿ ಏನೇ ಪಲ್ಯ ಆಲೂಗಡ್ಡೆ ಪಲ್ಯ ಅಂತ ದೋಸೆಗೆ ಮಾಡ್ತೀವಲ್ಲ, ಆ ಆಲೂಗಡ್ಡೆ ಪಲ್ಯಕ್ಕೆ ಬಿಟ್ಟು ಮಿಕ್ಕಿದ ಯಾವ ಪಲ್ಯಕ್ಕೂ ತೆಗೆಯೋದಿಲ್ಲ, ಅದೊಂದು ಪಲ್ಯಕ್ಕೆ ಮಾತ್ರ ಸಿಪ್ಪೆ ಬೇಯಿಸಿ ಸಿಪ್ಪೆ ತೆಗಿತೀವಿ. ಇದು ಬೇಗನೆ ಹುರಿಯುತ್ತೆ, ಒಂದು ಸ್ವಲ್ಪ ಕೆಂಪು ಕೆಂಪು ಹಾಕಬೇಕು, ಆ ಥರ ಆಗೋ ತನಕ ಹುರ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಇದೆ ಎಣ್ಣೆ. ಈಗ ಮತ್ತೆ ಒಗ್ಗರಣೆ ಹಾಕಬೇಕಲ್ಲ, ಅದಕ್ಕೆ ನಾನು ಇದೇ ಎಣ್ಣೆನಲ್ಲೇ ಒಗ್ಗರಣೆ ಹಾಕ್ಬೋದು. ನೋಡಿ ಈ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ, ಆಲೂಗಡ್ಡೆ ಫ್ರೈ ಆಗಿದ್ದು. ಕೆಲವೊಂದು ಘಮಗಳು ಅನುಭವಿಸಿದರೆ ತಕ್ಷಣ ನಮ್ಮ ಮೂಗು ವಾಸನೆನ ಕಂಡುಹಿಡಿದ್ಬಿಡುತ್ತೆ. ಇದು ನಾ ಒಂದು ನಿಮಿಷ ಹುರ್ಕೊಳ್ತಾ ಇದ್ದೀನಿ, ಆ ನಂತರ ತೋರಿಸ್ತೀನಿ. ನೋಡಿ ಇವಾಗ ಎರಡು ನಿಮಿಷದಿಂದ ನಾನು ಹೀಗೆ ಕೈಯಾಡ್ತಾ ಇದನ್ನು ಹುರ್ಕೊಂಡಿದ್ದೀನಿ. ನೋಡಿ ಒಂದು ಸ್ವಲ್ಪ ಕೆಂಪುಗಾಗಿದೆ ಆಲೂಗಡ್ಡೆ. ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಂಡ್ಬಿಟ್ಟು ಇದೇ ಬಾಂಡ್ಲಿನಲ್ಲೇ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಆಲೂಗಡ್ಡೆ ಕೆಂಪು ಕೆಂಪಾಗಿದೆ, ಈ ಹದಕ್ಕೆ ಹುರಿದ್ರೆ ಸಾಕು. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ.
ನೋಡಿ, ಅದೇ ಬಾಂಡ್ಲೆಗೆ ಅದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, ಮತ್ತು ಒಣ ಮೆಣಸಿನ್ಕಾಯಿ ಅಂದರೆ ಚಿಲ್ಲಿ ಫ್ಲೇಕ್ಸ್ ಥರ ಮುರಿದು ಹಾಕ್ತಾ ಇದ್ದೀನಿ. ಇದು ತುಂಬ ಟೇಸ್ಟ್ ಕೊಡುತ್ತೆ. ಈಗ ಕುಟ್ಟಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಬೆಳ್ಳುಳ್ಳಿ ಘಮ ತುಂಬ ಚೆನ್ನಾಗಿ ಬರುತ್ತೆ. ಹಸಿಮೆಣಸಿನಕಾಯಿಂದು ಬೆಳ್ಳುಳ್ಳಿ ಘಮ ಈಗಲೇ ತುಂಬ ಚೆನ್ನಾಗಿ ಬರ್ತಾ ಇದೆ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪುಗಾದರೆ ಆಮೇಲೆ ನಾವು ಸೊಪ್ಪನ್ನು ಹಾಕಬೇಕಾಗುತ್ತೆ. ಹಸಿಮೆಣಸಿನ್ಕಾಯಿ ಹಸಿ ವಾಸನೆ ಹೋಗಿ ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಹಸಿ ವಾಸನೆ ಹೋಗ್ಬಿಟ್ರೆ ನಾವು ಈ ಸೊಪ್ಪನ್ನು ಹಾಕ್ಬೋದು. ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ ಈಗ ನೋಡಿ, ಆಗಿದೆ. ಈಗ ನಾನು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಟೈಮ್ ಆಯಿತು, ನಾನು ಹೆಚ್ಚಿಟ್ಬಿಟ್ಟು ಸೊಪ್ಪನ್ನು ಹೆಚ್ಚಿಟ್ಬಿಟ್ಟು ಜಾಸ್ತಿ ಟೈಮ್ ಆಯಿತು. ನೀರಿನಲ್ಲಿ ಸ್ವಲ್ಪ ಜಾಸ್ತಿ ನೆಂದ್ಬಿಟ್ಟಿದೆ. ಈಗ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ. ಟೊಮೊಟೊ ಹಾಕಿದಾಗ ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ಬೇಗ ಮೆತ್ತಗಾಗುತ್ತೆ. ಈಗ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಉರಿ ಸಣ್ಣಗೆ ಮಾಡಿಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಈಗ ನೋಡಿ, ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ. ನಿಮ್ಮ ಮನೆ ಖಾರ ಎಷ್ಟು ಅದಕ್ಕೆ ಅನ್ವಯಿಸಿ ಹಾಕ್ಕೊಳ್ಳಿ. ನಾನು ಒಂದು ಸ್ಪೂನ್ ಹಾಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ಇವಾಗ ಸಣ್ಣ ಉರಿನಲ್ಲೇ ಇರಬೇಕು. ಇವಾಗ ನಾವು ಒಂದು ಸ್ವಲ್ಪ ಮುಚ್ಚಿ ಬೇಯಿಸಬೇಕಾಗುತ್ತೆ. ಈಗ ಒಂದು ಸ್ವಲ್ಪ ಮುಚ್ಚಿ ಬೇಯಿಸೋಣ ಸಣ್ಣ ಉರಿನಲ್ಲೇ. ಆನಂತರ ತೋರಿಸ್ತೀನಿ. ಈಗ ನೋಡಿ, ಚೆನ್ನಾಗಿ ಬೇಯ್ತಾ ಇದೆ, ಮತ್ತು ನೀರು ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ. ನಾವು ನೀರೇನು ಹಾಕಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಟೊಮೊಟೊ ತುಂಬ ಚೆನ್ನಾಗಿ ಮೆತ್ತಗಾಗಿ ನೀರು ಕೂಡ ಬಿಟ್ಕೊಂಡಿದೆ. ನೋಡಿ, ಚೆನ್ನಾಗಾಗಿದೆ. ಈ ಹಂತದಲ್ಲಿ ನಾವು ಹುರಿದಂಥ ಹಾಲು ಹಾಕೋಣ. ಒಂದು ಸ್ವಲ್ಪ ಉರಿ ಜೋರು ಮಾಡ್ಕೊಳ್ತಾ ಇದ್ದೀನಿ. ಈಗ ಇದುವರೆಗೂ ಸಣ್ಣ ಉರಿನೆಲ್ಲ ಇತ್ತು, ಮೀಡಿಯಮ್ಮಿಗೆ ಬಂದಿದೆ. ಈಗ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಎಣ್ಣೆ ಆಡಿದರೆ ಸಾಕು. ಆಲು ಪಾಲಕ್ ಗ್ರೇವಿ ಸವಿಯಲು ಸಿದ್ಧ ಆಗಿದೆ. ಇದನ್ನು ನಾವು ಒಂದು ಸ್ವಲ್ಪ ಪೇಸ್ಟನ್ನು ನೋಡಿಕೊಂಡು ಒಂದು ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕಬೇಕಾಗುತ್ತೆ.
ಉಪ್ಪು ಒಂದು ಸಾಲದೆ ಹೋಗಿತ್ತು. ಈಗ ಉರಿ ಸಣ್ಣ ಮಾಡಿಕೊಂಡು ನೋಡಿ ರೆಡಿ ಆಯಿತು. ಇವತ್ತು ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆನೇ ತೋರಿಸಿದ್ದೀನಿ, ನಿಮಗೂ ಕೂಡ ಅನುಕೂಲ ಆಗಲಿ. ಕೆಲವೊಬ್ಬರು ಕೇಳಿದರು ನೀವು ತುಂಬ ಮಾಡ್ತೀರಾ, ಸ್ವಲ್ಪ ಸ್ವಲ್ಪ ಮಾಡೋದು ತೋರಿಸ್ರಿ ಅಂತ. ಅದಕ್ಕೆ ಒಂದು ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಿದ್ದೀನಿ. ನೋಡಿ ತುಂಬ ಟೇಸ್ಟ್ಫುಲ್ ಮತ್ತು ಕಲರ್ಫುಲ್ ಆದಂಥ ಪಾಲಕ್ ಆಲೂ ಗ್ರೇವಿ ರೆಡಿಯಾಗಿದೆ. ನೀವು ಕೂಡ ಇದರ ಅನುಕೂಲ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಸಖತ್ತು ಟೇಸ್ಟ್ಫುಲ್ ಆಗಿದೆ. ನಾವು ಜಾಸ್ತಿ ಮಸಾಲೆ ಸಾಮಾನು ಹಾಕ್ತಾ ಹೋದ್ರೂ ಕೂಡ ಇಷ್ಟೇ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ತಿಂದೇ ಹೋಗಿರೋರು ಹಿಂಗನ್ನು ಉಪಯೋಗಿಸಿ ಬೆಳ್ಳುಳ್ಳಿ ಬದಲು, ಇನ್ನು ಮಿಕ್ಕಿದ್ದೆಲ್ಲ ಅದೇ ಸ್ಟೆಪ್ಪು. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ರೆಡಿ ಆಯಿತು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮಗೆ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಆದಷ್ಟು ಜನರಿಗೆ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.